ವಿದ್ಯಾರ್ಥಿಗಳ ಕಳೆದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಇತಿಹಾಸ ಕುರಿತು ಚರ್ಚೆ ಮಾಡ್ತಾ ಕೃಷ್ಣದೇವರಾಯನ ಸಾಧನೆಗಳ ಕುರಿತು ನಾವು ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಘಟ್ಟ ತಾಳಿಕೋಟಿ ಯುದ್ಧ 1565. ಮಿತ್ರರೇ, ಈ ಯುದ್ಧ ಭಾರತದ ಇತಿಹಾಸದಲ್ಲೊಂದು ನಿರ್ಣಾಯಕ ಘಟ್ಟ. ಕಾರಣ ಏನು ಅಂತಂದ್ರೆ, ಜಗತ್ತನ್ನ ಕೈಬೀಸಿ ಕರಿತಾ ಇದ್ದಂತಹ ಶ್ರೀಮಂತ ಸಾಮ್ರಾಜ್ಯವೊಂದರ ಅವನತಿಗೆ ಕಾರಣವಾದಂತಹ ಯುದ್ಧ ತಾಳಿಕೋಟಿ ಯುದ್ಧ. ಸ್ನೇಹಿತರೆ, ಈ ಯುದ್ಧ ಸಂಭವಿಸಿದ್ದು ತಾಳಿಕೋಟಿ ಅನ್ನುವಂಥ ಸ್ಥಳದಲ್ಲಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಆ ಹೆಸರುಗಳಲ್ಲಿ ಒಂದು ತಾಳಿಕೋಟಿ ಯುದ್ಧ ಅಂತ ಹೇಳ್ತಾರೆ. ರಕ್ಕಸಗಿ ಮತ್ತು ತಂಗಡಿಗೆ ಅಂತಕ್ಕಂಥ ಹಳ್ಳಿಗಳ ಮಧ್ಯದಲ್ಲಿ ಯುದ್ಧ ನಡೀತು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ರಕ್ಕಸ ತಂಗಡಿ ಯುದ್ಧ ಅಂತ ಹೇಳ್ತಾರೆ. ಹಾಗೆ ಬನ್ನಿಹಟ್ಟಿ ಕದನ ಅಂತಲೂ ಕೂಡ ಇದನ್ನ ಕರೀತಾರೆ. ಕೃಷ್ಣ ಬನ್ನಿಹಟ್ಟಿ ಅನ್ನುವಂಥ ಸ್ಥಳದಲ್ಲಿ ಜರುಗಿತು, ಆ ಪ್ರದೇಶದಲ್ಲಿ ಇದು ನಡೆದಿತ್ತು ಅನ್ನೋ ಕಾರಣಕ್ಕೆ ಅದು ಕೃಷ್ಣ ಬನ್ನಿಹಟ್ಟಿ ಕದನ ಅಂತಲೂ ಕೂಡ ಕರೀತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ತಾಳಿಕೋಟಿ ಯುದ್ಧ ವಿಜಯನಗರದ ಅರಸು ಅಳಿಯ ರಾಮರಾಯ ಹಾಗೂ ಸಾಯಿ ಸುಲ್ತಾನರ ನಡುವೆ ನಡೆದಂತ ಯುದ್ಧ. ಡೆಕ್ಕನ್ನಿನ ಸುಲ್ತಾನರಾಗಿರ್ತಕ್ಕಂತಹ ಅಹಮದ್ ನಗರದ ನಿಜಾಮ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ ಹಾಗೂ ಬೀದರಿನ ಬರೀದಿ ಶಾಹಿ ಮತ್ತು ಬಿರಾರಿನ ಇಮಾದ್ ಶಾಹಿ ಸಂಯುಕ್ತ ಸೈನ್ಯದ ವಿರುದ್ಧ ಅಳಿಯ ರಾಮರಾಯ ಯುದ್ಧ ಮಾಡಬೇಕಾದಂತಹ ಸಂದರ್ಭ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸ್ತೇವೆ ಅನ್ನುವಂಥದ್ದು. ಸ್ನೇಹಿತರೆ, ಈ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನಿದ್ವು ಅಂತಕ್ಕಂಥದ್ದನ್ನ ಒಂದೊಂದಾಗಿ ಬ್ರೀಫ್ ಆಗಿ ನೋಡೋಣ. ಮಿತ್ರರೇ, ಮೊದಲ ಕಾರಣ ದೋಆಬ್ ಪ್ರದೇಶದ ಮೇಲಿನ ಪ್ರಭುತ್ವ. ದೋಆಬ್ ಅಂತ ಹೇಳಿದ್ರೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ ಮಧ್ಯದ ಫಲವತ್ತಾದ ಭೂಮಿ. ಈ ಫಲವತ್ತಾದ ಭೂಮಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಕ ಅನ್ನುವಂಥ ಕಾರಣಕ್ಕಾಗಿ ಎರಡೂ ರಾಜ್ಯಗಳು ಪರಸ್ಪರ ಪೈಪೋಟಿಗಿಳಿದು, ಹಾಗಾಗಿ ಪರಸ್ಪರರ ಮಧ್ಯ ವೈರತ್ವ ದ್ವೇಷ ಬೆಳೆಯುವುದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು. ಅದು ಮೊದಲನೇ ಅಂಶ, ದೋಆಬ್ ಪ್ರದೇಶದ ಮೇಲಿನ ಪ್ರಭುತ್ವಕ್ಕಾಗಿ ತಾಳಿಕೋಟೆ ಯುದ್ಧ ಸನ್ನಿಹಿತವಾಯಿತು ಅಂತಕ್ಕಂಥ ಅಂಶ. ಎರಡನೆಯದು ಧಾರ್ಮಿಕ ಭಿನ್ನತೆ. ಏನು ಧಾರ್ಮಿಕ ಭಿನ್ನತೆ ಅಂತ ಹೇಳಿದ್ರೆ, ವಿಜಯನಗರ ಒಂದು ಹಿಂದೂ ರಾಜ್ಯ, ಶಾಹಿ ಸುಲ್ತಾನರು ಮುಸ್ಲಿಂ ರಾಜ್ಯ. ಈ ಎರಡೂ ರಾಜ್ಯಗಳ ಆಚಾರ ವಿಚಾರಗಳು, ಸಂಸ್ಕೃತಿ ಎಲ್ಲವೂ ಭಿನ್ನವಾಗಿದ್ವು. ಈ ಧಾರ್ಮಿಕ ಭಿನ್ನತೆ ಸಹಜವಾಗಿನೇ ಹಿಂದೂ ರಾಜ್ಯದ ಮೇಲೆ ಮುಸ್ಲಿಂ ಶಾಹಿ ಸುಲ್ತಾನರುಗಳು ಜಿಹಾದ್ ಸಾರುವುದಕ್ಕೆ ತೀರ್ಮಾನಿಸಿದರು. ಧರ್ಮಯುದ್ಧ, ಅವರೆಲ್ಲ ಒಟ್ಟುಗೂಡಿ ವಿಜಯನಗರದ ಮೇಲೆ ಧರ್ಮಯುದ್ಧವನ್ನ ಘೋಷಣೆ ಮಾಡಿದರು. ಅದೇ ಶಾಹಿ ಸುಲ್ತಾನರು ಮಾಡಿದಂಥ ಧಾರ್ಮಿಕ ಭಿನ್ನತೆ. ಆ ಧಾರ್ಮಿಕ ಭಿನ್ನತೆ ತಾಳಿಕೋಟೆ ಯುದ್ಧಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ಮೂರನೇ ಅಂಶ, ಅಳಿಯ ರಾಮರಾಯನ ವಿದೇಶಾಂಗ ನೀತಿ. ಆ ವೇಳೆಗೆ ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಂಥ ವ್ಯಕ್ತಿ ಅಳಿಯ ರಾಮರಾಯ, ಅರವೀಡು ಸಂತತಿಗೆ ಸೇರಿದಂಥ ಅಳಿಯ ರಾಮರಾಯ. ಕೃಷ್ಣದೇವರಾಯ ತನ್ನ ಹೆಣ್ಣು ಮಕ್ಕಳನ್ನು ಈತನೇ ಮದುವೆ ಮಾಡಿಸಿಕೊಟ್ಟು ಅಳಿಯನನ್ನಾಗಿ ಮಾಡಿಕೊಂಡಿದ್ದ ಅಳಿಯ ರಾಮರಾಯ ಅಂತಾನೆ ಜನಪ್ರಿಯ ಆಗಿದ್ದ. ಸಮರ್ಥ ಆಡಳಿತಗಾರ, ವೀರ ಯೋಧ, ಅವನ ಚಾಣಾಕ್ಷತನೇ ಅವನ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸಿಯೇ ಕೃಷ್ಣದೇವರಾಯ ತನ್ನ ಮಕ್ಕಳನ್ನು ಆತನಿಗೆ ಕೊಟ್ಟು ವಿವಾಹ ಮಾಡಿದ್ದ. ಇಂಥ ಅಳಿಯ ರಾಮರಾಯ ಶಾಹಿ ಸುಲ್ತಾನರ ರಾಜ್ಯದ ವಿಚಾರವಾಗಿ ಆಂತರಿಕ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಆರಂಭಿಸಿದ. ಅಂದ್ರೆ ಶಾಹಿ ಸುಲ್ತಾನರ ರಾಜ್ಯದಲ್ಲಿ ಈತ ಹಸ್ತಕ್ಷೇಪ ಮಾಡಿದ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಬಹಳ ಪ್ರಮುಖವಾದಂಥ ಅಂಶ ಏನು ಅಂತಂದ್ರೆ, ಅಳಿಯ ರಾಮರಾಯ ಶಾಹಿ ಸುಲ್ತಾನರನ್ನ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡಲಿಕ್ಕೆ ಆರಂಭಿಸಿದ ಅಂತಕ್ಕಂಥದ್ದು. ಹಾಗಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದ್ರೆ, ಬಿಜಾಪುರದ ಸುಲ್ತಾನ ಜೊತೆ ಸೇರಿಕೊಂಡು ಅಹಮದ್ ನಗರದ ಮೇಲೆ ದಾಳಿ ಮಾಡಿದ. ಆ ಸಂದರ್ಭದಲ್ಲಿ ಕೆಲವು ರಾಯಚೂರು ಮುದುಗಲ್ ಕೋಟೆಗಳನ್ನ ವಶಪಡಿಸಿಕೊಂಡಿದ್ದ.
ಮತ್ತೊಂದು ಸಾರಿ ಬಿಜಾಪುರದ ಸೈನಿಕರ ಅಹಮದ್ ನಗರದ ಜೊತೆ ಸೇರಿಕೊಂಡು ಬಿಜಾಪುರದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಹೀಗೆ ಒಮ್ಮೆ ಒಬ್ಬ ಸುಲ್ತಾನ ಜೊತೆ ಸೇರಿದ್ರೆ ಇನ್ನೊಬ್ಬ ಸುಲ್ತಾನ ಜೊತೆ ಸೇರಿಕೊಂಡು ಅವ್ರ ಮೇಲೆ ಯುದ್ಧವನ್ನು ಹೊಡ್ತಾ ಇದ್ದ, ತನ್ನ ಲಾಭ ಮಾಡ್ಕೊಡ್ತಾ ಇದ್ದ. ಇದನ್ನ ಸಹಜವಾಗಿನೇ ಒಬ್ಬ ರಾಜ ತನ್ನ ತನ್ನ ಸಾಮ್ರಾಜ್ಯವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕಂದ್ರೆ ಈ ರಾಜಕೀಯ ನೀತಿ ಅವತ್ತಿನ ಕಾಲಕ್ಕೆ ಸರ್ವೇ ಸಾಮಾನ್ಯವಾದದ್ದು. ಯಾವುದೇ ಸಂದರ್ಭದಲ್ಲೂ ಅವ್ರ ಮೇಲೆ ಏರಿ ಹೋದಂಥವನಲ್ಲ ರಾಮರಾಯ. ಅವರು ಕರೆದಾಗಲಷ್ಟೇ ಅವರ ಜೊತೆಗೆ ಸೇರಿದಾನೆ, ಮಧ್ಯಸ್ಥಿಕೆ ವಹಿಸಿದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಅಂಶಗಳು ಕೊನೆಗೆ 1755 ಅಹಮದ್ ನಗರದ ಮೇಲೆ ವಿಜಯನಗರ ಸೇನೆ ಮಾಡಿದಂತಹ ದಾಳಿ ತುಂಬಾ ಕ್ರೂರವಾಗಿತ್ತು ಅಂತಕ್ಕಂಥದ್ದು. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿದ್ರು, ಸ್ತ್ರೀಯರ ಮಾನಹರಣ ಆಯಿತು ಅಂತಕ್ಕಂಥದ್ದನ್ನ ದರೋಡೆ ಸುಲಿಗೆಯಲ್ಲಿ ತೊಡಗಿದ್ರು ವಿಜಯನಗರ ಸೇನೆ ಅಂತಕ್ಕಂಥ ಆಪಾದನೆ ಮಾಡ್ತಾ ಇದ್ರೆ, ಇವೆಲ್ಲವೂ ಕಾರಣಗಳ ಜೊತೆಗೆ ಶಾಹಿ ಸುಲ್ತಾನರು ಮೈತ್ರಿ ಸಂಬಂಧವನ್ನು ಬೆಳೆಸ್ಕೊಂಡ್ರು. ಬಿಜಾಪುರ ಮತ್ತು ಅಹಮದ್ ನಗರ ನಡುವೆ ವೈವಾಹಿಕ ಸಂಬಂಧಗಳು ಏರ್ಪಟ್ಟು, ನಿಜಾಮ್ ಶಾಹಿ ಮತ್ತು ಬಿಜಾಪುರ ಸುಲ್ತಾನ ನಡುವೆ ವೈವಾಹಿಕ ಸಂಬಂಧಗಳು ಏರ್ಪಟ್ಟು ಅವರೆಲ್ಲ ಒಟ್ಟುಗೂಡಿದ್ರು. ಹಾಗೆ ಅಳಿಯ ರಾಮರಾಯನ ಕುತಂತ್ರವನ್ನ ಈಗ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅವರೆಲ್ಲರೂ ಒಟ್ಟುಗೂಡಿದ್ರು. ಅಳಿಯ ರಾಮರಾಯ ಶಾಹಿ ಸುಲ್ತಾನರ ಪಾಲಿಗೆ ನೆತ್ತಿಯ ಮೇಲೆ ತೂಗುವ ಕತ್ತಿಯಾಗಿ ಪರಿಣಮಿಸಿದ, ಇದು ಒಂದು ಅಂಶ. ಅಳಿಯ ರಾಮರಾಯ ತನ್ನ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿಕೊಂಡ ಅಂತಕ್ಕಂಥದ್ದು ಮತ್ತೊಂದು ಅಂಶ. ಈ ಅಂಶಗಳು ಸಹಜವಾಗಿನೆ ಅಳಿಯ ರಾಮರಾಯನ ವಿರುದ್ಧ ಯುದ್ಧ ಓಡೋದಕ್ಕೆ ದಾರಿ ಮಾಡಿಕೊಟ್ಟು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಕರೆಂಟ್ ಹೋಗಿತ್ತಾ? ಟೊಯ್ ಮಾಡಕತ್ತೈತಿ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಇದ್ರೆ, ಅಳಿಯ ರಾಮರಾಯನ್ನ ಹಣಿಯುವುದಕ್ಕೆ ಅಥವಾ ಅವನನ್ನ ಎದುರಿಸುವುದಕ್ಕೆ ಅವರೆಲ್ಲರೂ ಒಟ್ಟುಗೂಡಿದ್ರು ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಬಂದ್ ಮಾಡುಕ ಐತಾ? ಆರ್ಥಿಕ ಕಾರಣ ಗಮನಿಸುವುದಾದ್ರೆ, ವಿಜಯನಗರ ಸಾಮ್ರಾಜ್ಯ ಶ್ರೀಮಂತ ಸಾಮ್ರಾಜ್ಯ. ಅದು ಯಾವ ಮಟ್ಟಕ್ಕೆ ಶ್ರೀಮಂತ ಸಾಮ್ರಾಜ್ಯ ಆಗಿತ್ತು ಅಂತ ಹೇಳಿದ್ರೆ, ವಿದೇಶಿ ವ್ಯಾಪಾರಿಗಳು ವರ್ತಕರು ಯಥೋಚಿತವಾಗಿ ವಿಜಯನಗರಕ್ಕೆ ಭೇಟಿ ಕೊಟ್ಟರು, ವ್ಯಾಪಾರ ವಹಿವಾಟುಗಳು ನಡೆದು, ವೈಭವಪೇತವಾದಂಥ ಸಾಮ್ರಾಜ್ಯ ಅದು, ಶ್ರೀಮಂತ ಸಾಮ್ರಾಜ್ಯ. ಪಕ್ಕದಲ್ಲೇ ಬಡ ಸಾಯಿ ಸುಲ್ತಾನರ ರಾಜ್ಯ. ಈ ಇದರ ಶ್ರೀಮಂತಿಕೆ ಸಹಜವಾಗಿನೇ ಶಾಹಿ ಸುಲ್ತಾನರನ್ನ ಕಣ್ಣು ಕುಕ್ಕಿಸ್ತು. ಹಾಗಾಗಿ ಶಾಹಿ ಸುಲ್ತಾನರು ವಿಜಯನಗರದ ಸಂಪತ್ತನ್ನು ದೋಚುವುದಕ್ಕೆ ಹವಣಿಸ್ತಾ ಇದ್ರು. ಇದು ಒಂದು ಕಾರಣ ಆಯ್ತು ತಾಳಿಕೋಟಿ ಯುದ್ಧಕ್ಕೆ ಅಂತಕ್ಕಂಥದ್ದನ್ನ ಗುರುತಿಸ್ತೇವೆ ಅನ್ನುವಂಥದ್ದು. ನೆಕ್ಸ್ಟ್ ತಾತ್ಕಾಲಿಕ ಕಾರಣ ಸ್ನೇಹಿತರೆ, ಬಿಜಾಪುರದ ಸುಲ್ತಾನ ಅಲಿ ಅದಿಲ್ ಶಾಹಿ ರಾಯಚೂರನ್ನ ನನಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಆದೇಶವನ್ನ ಮಾಡಿ ರಾಯಭಾರಿಯನ್ನ ಕಳಿಸ್ಕೊಳ್ತಾನೆ ಅಳಿಯ ರಾಮರಾಯನ ಆಸ್ಥಾನಕ್ಕೆ. ಆದ್ರೆ ಅಳಿಯ ರಾಮರಾಯ ಏನ್ ಮಾಡ್ದ ಅಂತ ಇದ್ರೆ, ಆ ಪ್ರದೇಶವನ್ನ ನಾನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನ ಪಡೆಯುವುದಕ್ಕೆ ಯುದ್ಧ ಭೂಮಿಯಲ್ಲಿ ಅದನ್ನ ಪಡೆದುಕೊಳ್ಳುವಂತ ಸಲಹೆಯನ್ನ ಆದೇಶವನ್ನು ಮಾಡಿ ಅವನನ್ನು ಕಳಿಸ್ಕೊಡ್ತಾನೆ. ಹೀಗಾಗಿ ಶಾಹಿ ಸುಲ್ತಾನರ ರಾಯಭಾರಿ ರಾಮರಾಯನಿಂದ ಅವಮಾನಿತನಾಗ್ತಾನೆ. ಇದು ಸಹಜವಾಗಿನೇ ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ. ಹೀಗಾಗಿ ವಿಜಯನಗರದ ವಿರುದ್ಧ ಶಾಹಿ ಸುಲ್ತಾನರು ಒಟ್ಟುಗೂಡಿಕೊಂಡು 1565 ಜನವರಿ 23 ಶಾಹಿ ಸುಲ್ತಾನ ಸೇನೆ ಯುದ್ಧವನ್ನ ಘೋಷಣೆ ಮಾಡ್ತು. ಅಳಿಯ ರಾಮರಾಯನ ಸೈನ್ಯ ತುಂಬಾ ಬಲಿಷ್ಠವಾದದ್ದು, ದೊಡ್ಡ ಸೈನ್ಯ. ಮಿತ್ರರೇ, ಇಡೀ ಸೈನ್ಯವನ್ನ ಎರಡು ಭಾಗ ಮಾಡಿ ಯುದ್ಧ ನಡೆದ ಗತಿಯನ್ನು ಒಂದಷ್ಟು ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಎರಡು ತುಕಡಿಗಳನ್ನ ಇಡೀ ಸೈನ್ಯವನ್ನು ಎರಡು ಭಾಗ ಮಾಡಿದ. ಒಂದು ಸೈನ್ಯದ ಮುಖಂಡತ್ವವನ್ನ ತಾನೇ ವಹಿಸಿಕೊಂಡ, ಇನ್ನೊಂದು ಸೈನ್ಯದ ಮುಖಂಡತ್ವವನ್ನ ತನ್ನ ಸಹೋದರರಾದಂತ ತಿರುಮಲ ಮತ್ತು ವೆಂಕಟಾದ್ರಿಯರಿಗೆ ವಹಿಸಿದ. ಆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆರಂಭಿಕವಾದಂತ ದಾಳಿಗಳಲ್ಲಿ ವಿಜಯನಗರ ಸೇನೆ ಅಭೂತಪೂರ್ಣವಾದಂತ ಯಶಸ್ಸನ್ನು ಕಾಣುವಂತ ಎಲ್ಲಾ ಲಕ್ಷಣಗಳಿದ್ವು. ಗೋಲ್ಕೊಂಡದ ಕುತುಬ್ ಶಾಹಿಯನ್ನ ವೆಂಕಟಾದ್ರಿ ಹೆಮ್ಮೆಟ್ಟಿಸಿದ್ದ.
ಆರಂಭಿಕವಾಗಿ ಈ ಗೆಲುವು ಅಳಿಯ ರಾಮರಾಯನದೇ ಅನ್ನುವ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇಂಥ ನೆಕ್ಕಾಪ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ಅದೇ ಸಂದರ್ಭದಲ್ಲಿ 80,000 ಸೈನಿಕರ ಮುಂದಾಳುಗಳಾಗಿದ್ದಂತಹ, ತಲಾ 80,000 ಸೈನಿಕರ ಮುಂದಾಳುಗಳಾಗಿದ್ದಂತಹ ಮುಸ್ಲಿಂ ಸೇನಾನಿಗಳಾದಂತಹ ಗಿಲಾನಿ ಸಹೋದರರು, ಯಾರು ಗಿಲಾನಿ ಸಹೋದರರು, ಇವರು ಪಕ್ಷ ಬದಲಿಸಿ ತಮ್ಮ ಸೈನ್ಯದೊಂದಿಗೆ ಸಾಯಿ ಸುಲ್ತಾನರ ಸೈನ್ಯವನ್ನು ಸೇರ್ಕೊಂಡ್ಬಿಟ್ರು. ಇದು ಒಂದೇ ಆಘಾತ ವಿಜಯನಗರ ಸಾಮ್ರಾಜ್ಯಕ್ಕೆ, ವಿಜಯನಗರ ಸೈನ್ಯಕ್ಕೆ. ಎರಡನೇ ಆಘಾತ ಏನು ಅಂತಂದ್ರೆ, ಆ ಸಮಯದಲ್ಲಿ ಅದೇ ಸಮಯಕ್ಕೆ ಸಾಯಿ ಸುಲ್ತಾನರ ಪಿರಂಗಿ ಪಡೆ ಯುದ್ಧ ಭೂಮಿಯನ್ನು ಪ್ರವೇಶ ಮಾಡ್ತು. ಇದು ಎರಡನೇ ಆದಂತ ಆಘಾತವಾದಂತ ಅಂಶ. ಸೋ ಗಿಲಾನಿ ಸಹೋದರರು ಪಕ್ಷ ಬದಲಾಯಿಸಿ ಸೈನ್ಯವನ್ನು ಸೇರಿಕೊಂಡು ಸಾಯಿ ಸುಲ್ತಾನರ ಸೈನ್ಯವನ್ನ, ಅದರಲ್ಲಿ ವಿಜಯನಗರ ಸೈನಿಕರು ಯಾರು, ಸಾಯಿ ಸುಲ್ತಾನರ ಸೈನಿಕರು ಯಾರು ಅಂತಕ್ಕಂಥ ಗೊತ್ತೇ ಇಲ್ಲದಂತ ಪರಿಸ್ಥಿತಿ. ಯಾಕಂದ್ರೆ ಡ್ರೆಸ್ ಕೋಡ್ ಒಂದೇ ಇದ್ದು ವಿಜಯನಗರ ಸೈನ್ಯದ್ದು, ಬಟ್ ಸೈನಿಕರು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಸಾಯಿ ಸುಲ್ತಾನರ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ಹೀಗಾಗಿ ವಿಜಯನಗರ ಸೈನ್ಯಕ್ಕೆ ಭಾರಿ ನಷ್ಟ ಉಂಟಾಯಿತು. ಇದೇ ಸಂದರ್ಭದಲ್ಲಿ ಯುದ್ಧಭೂಮಿಯಲ್ಲಿ ಕದನ ನಿರ್ದೇಶನ ಮಾಡ್ತಾ ಇದ್ದಂತ ಅಳಿಯ ರಾಮರಾಯ, ಅವನ ಎದುರಿಗೆ ಸಾಯಿ ಸುಲ್ತಾನರ ಮದಿಸಿದ ಆನೆಯೊಂದು ಎದುರಿಗೆ ಬಂದ್ಬಿಡ್ತಾರೆ. ಆಗ ರಾಮರಾಯ ಕುದುರೆಯಿಂದ ಕೆಳಗೆ ಬಿದ್ದ್ಬಿಡ್ತಾನೆ. ಇನ್ನೊಂದು ಕಡೆಗೆ ಅವನ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದ, ಆ ಪಲ್ಲಕ್ಕಿಯನ್ನ ಸೈನಿಕರು ಬಿಟ್ಟು ಓಡಿ ಹೋಗ್ಬಿಟ್ರು ಅಂತ ಹೇಳ್ತದೆ. ಏನಾದರೂ ಯುದ್ಧಭೂಮಿಯಲ್ಲಿ ಅವನು ಕೆಳಗೆ ಬಿದ್ದ, ಅವನನ್ನ ನಿಜಾಂಶಾಹಿಯ ಸೈನಿಕರು ಸುತ್ತುವರೆದು ಅವನನ್ನ ಬಂಧಿಸಿದರು. ಹೀಗೆ ಬಂಧಿಸಿದಂತ ಅಳಿಯ ರಾಮರಾಯನನ್ನ ನಿಜಾಂಶಿಯ ಬಳಿಗೆ ತಂದು ನಿಲ್ಲಿಸಿದ್ರು. ಅಹಮದ್ ನಗರದ ಹುಸೇನ್ ನಿಜಾಂಶಾಹಿ ತಡ ಮಾಡದೆ ಅಳಿಯ ರಾಮರಾಯನ ರುಂಡ ಹಾರಿಸ್ಬಿಟ್ಟ. ಹೀಗೆ ರುಂಡ ಹಾರಿಸಿ ಅವನ ರುಂಡವನ್ನ ಉದ್ದನೆಯ ಬರ್ಚಿಯೊಂದಕ್ಕೆ ಸಿಕ್ಕಿಸಿ ಯುದ್ಧ ಭೂಮಿಯಲ್ಲಿ ಮೇಲೆ ಎತ್ತಿ ಹಿಡಿದ. ಇದನ್ನ ನೋಡಿದಂತಹ ವಿಜಯನಗರ ಸೈನ್ಯ ತನ್ನ ರಾಜನನ್ನ ಅವರು ಕಳ್ಕೊಂಡಿದ್ದರಿಂದಾಗಿ ದಿಕ್ಕು ತೋಚದಂತವರಾಗಿ ಯುದ್ಧಭೂಮಿಯಿಂದ ಪಲಾಯನ ಮಾಡಬೇಕಾಯ್ತು. ಒಂದ್ ಕಡೆಗೆ ತಿರುಮಲ ಅಷ್ಟೊತ್ತಿಗಾಗಲೇ ಅಲ್ಲಿಂದ ರಾಜಧಾನಿಗೆ ಹಿಂದಿರುಗಿ ಬಿಟ್ಟಿದ್ದ. ಹಾಗೆ ಹಿಂದಿರುಗಿ ಬಂದವನು ರಾಜಧಾನಿ ಇದ್ದಂತ ದನಕನಕಾದಿಗಳನ್ನು ಆನೆಗಳ ಮೇಲೆ ಹೇರಿಕೊಂಡು ಬಂಧನದಲ್ಲಿದ್ದಂತ ಸದಾಶಿವನನ್ನ ಕರ್ಕೊಂಡು ಪೆನುಗೊಂಡಾಗೆ ಅವನು ಪಲಾಯನ ಮಾಡಿಬಿಟ್ಟ. ಹೀಗಾಗಿ ವಿಜಯನಗರ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಯಿತು, ವಿಜಯನಗರ ಸೈನ್ಯಕ್ಕೆ ಸೋಲಾಯಿತು. ತಾಳಿಕೋಟೆ ಯುದ್ಧದಲ್ಲಿ ಸಾಯಿ ಸುಲ್ತಾನರು ಜಯ ಗಳಿಸಿದರು. ಇಂಥ ನಿರ್ಣಾಯಕ ಯುದ್ಧ ಒಂದೇ ದಿನ ನಡೆದದ್ದು, ಜನವರಿ 23 ನಡೆದಂತ ಒಂದೇ ದಿನ ನಡೆದಂತ ಯುದ್ಧ ವಿಜಯನಗರ ಪಾಲಿಗೆ ಮೇಲೇಳಲಾಗದಂತಹ ಏಟು ಕೊಡ್ತು. ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ, ಆ ಯುದ್ಧ ಉಂಟು ಮಾಡಿದಂತ ಪರಿಣಾಮಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಒಂದಷ್ಟು ನೋಡುವುದಾದರೆ, ಮೊದಲನೆಯದು ವಿಜಯನಗರ ಸಾಮ್ರಾಜ್ಯದ ವೈಭವದ ಕಣ್ಮರೆ. ಹೇಗೆ ವಿಜಯಶಾಲಿಗಳಾದಂತಹ ಶಾಹಿ ಸುಲ್ತಾನರು ರಾಜಧಾನಿಗೆ ನುಗ್ಗಿದ್ರು. 6 ತಿಂಗಳು ನಿರಂತರವಾಗಿ ರಾಜಧಾನಿಯನ್ನ ಲೂಟಿ ಮಾಡಿದ್ರು. ರಾಜಧಾನಿಯಲ್ಲಿ ಸಿಕ್ಕಂತ ದನಕನಕಾದಿಗಳನ್ನೆಲ್ಲ ಹೊತ್ತುಕೊಂಡು ಹೋದ್ರು. ಸೈನಿಕರಿಗೆ ಲೂಟಿ ಮಾಡಲಿಕ್ಕೆ ಅವಕಾಶವನ್ನೇ ಕೊಟ್ಬಿಟ್ರು. ಹಾಗಾಗಿ ಮನೆ ಮಠಗಳೆಲ್ಲ ದೋಚಿಬಿಟ್ರು. ಇದೇ ಈ ಸಂದರ್ಭದಲ್ಲಿ ವಿಜಯನಗರ ಯಾವ ಮಟ್ಟಕ್ಕೆ ಬಂದು ನಿಲ್ತು ಅನ್ನೋದಕ್ಕೆ ರಾಬರ್ಟ್ ಸೆವೆಲ್ ಅಂತಕ್ಕಂಥ ಬ್ರಿಟಿಷ್ ಇತಿಹಾಸಕಾರ ತನ್ನ ದಿ ಪರ್ಗಾಟನ್ ಎಂಫೈರ್ ಅನ್ನೋಂಥ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾ ಇದ್ದಾನೆ. ಪ್ರಪಂಚದ ಯಾವ ಭಾಗದಲ್ಲೂ ಇಂಥ ವೈಭವಪೇತ ನಗರವೊಂದರ ಮೇಲೆ ಅತ್ಯಲ್ಪಾವಧಿಯಲ್ಲಿ ಇಂಥ ವಿನಾಶ ಸಂಭವಿಸಿರಲಾರದು. ಒಂದು ದಿನ ವೈಭವಪೇತವಾಗಿ ಮೆರಿತಾ ಇರುವಂತಹ ರಾಜಧಾನಿ ಮರುದಿನ ಹೇಳ ಹೆಸರಿಲ್ಲದಂತಾಗಿ ಹದ್ದು ಕಾಗೆ ನರಿ ನಾಯಿಗಳ ಆವಾಸ ಸ್ಥಳವಾಯಿತು ಅಂತಕ್ಕಂಥ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ ರಾಬರ್ಟ್ ಸೆವೆಲ್. ಅಷ್ಟು ಹೀನಾಯವಾದಂತಹ ದಯನೀಯ ಸ್ಥಿತಿಯನ್ನು ತಲುಪಿ
ತನ್ನೆಲ್ಲ ವೈಭವವನ್ನು ಅದು ಕಳೆದುಕೊಂಡು ಹೋಯಿತು ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ಹೀಗೆ ಅದು ಕಾಲ ಗರ್ಭದಲ್ಲಿ ಹೂತು ಹೋಯಿತು ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ಎರಡನೇ ಅಂಶ, ಪೋರ್ಚುಗೀಸ್ ವ್ಯಾಪಾರಕ್ಕೆ ಹಿನ್ನಡೆ. ವಿಜಯನಗರ ಸಾಮ್ರಾಜ್ಯ ಸಮೃದ್ಧವಾಗಿರುವ ಸಂದರ್ಭದಲ್ಲಿ, ವೈಭವೈಪೇತವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಇಡೀ ಸಾಮ್ರಾಜ್ಯದಾದ್ಯಂತ ವ್ಯಾಪಕವಾದಂತಹ ವ್ಯಾಪಾರ ಚಟುವಟಿಕೆಗಳು ಪೋರ್ಚುಗೀಸರಿಂದ ನಡೀತಾ ಇದ್ವು. ಸ್ವತಃ ಕೃಷ್ಣದೇವರಾಯ ಪೋರ್ಚುಗೀಸರಿಗೆ ಕುದುರೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ಏಕಸ್ವಾಮ್ಯವನ್ನು ಕಲ್ಪಿಸಿಕೊಟ್ಟಿದ್ದ, ವ್ಯಾಪಾರದ ಏಕಸ್ವಾಮ್ಯ ಕಲ್ಪಿಸಿಕೊಟ್ಟಿದ್ದ. ಈಗ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧದಲ್ಲಿ ಸೋತಾದ ಮೇಲೆ ಆ ಪೋರ್ಚುಗೀಸರ ವ್ಯಾಪಾರ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಂತು ಹೋಯಿತು. ಅವರ ವ್ಯಾಪಾರ ಗೋವಾಕ್ಕೆ ಸೀಮಿತವಾಯಿತು ಅಂತಕ್ಕಂಥದ್ದನ್ನ ನೋಡ್ತೇವೆ. ನೆಕ್ಸ್ಟ್, ಧಾರ್ಮಿಕ ಉನ್ನತಿಗೆ ಅಡ್ಡಿ. ವಿಜಯನಗರ ಅರಸರು ಹಿಂದೂ ಧರ್ಮ ಸಂಸ್ಕೃತಿಯ ಪರಾಕಾಷ್ಠೆಯನ್ನು ತಲುಪಿಸಬೇಕು, ಪುನರ್ ಸ್ಥಾಪಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಅಸ್ತಿತ್ವಕ್ಕೆ ಬಂದಂತಹ ಸಾಮ್ರಾಜ್ಯ ಅದು. ಹೀಗಾಗಿ ಯಥೇಚ್ಛವಾಗಿ ದೇವಾಲಯಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ದಾನ ದತ್ತಿಗಳನ್ನು ನೀಡಿ ಧರ್ಮೋದ್ಧಾರ ಮಾಡ್ತಕ್ಕಂಥ ಕೆಲಸಕ್ಕೆ ತೊಡಗಿದ್ರು ವಿಜಯನಗರ ಅರಸರು. ಅಂಥವುಗಳಲ್ಲಿ ಹಂಪಿಯಲ್ಲಾಗ್ಬೋದು, ಶೃಂಗೇರಿ ಆಗ್ಬೋದು, ಉಡುಪಿ ಆಗ್ಬೋದು, ಆಮೇಲೆ ಶ್ರೀಶೈಲ ಆಗಿರ್ಬೋದು, ಕಂಚಿ ಆಗಿರ್ಬೋದು, ಅಹೋಬಿಲ ಇರ್ಬೋದು, ಕಾಳಹಸ್ತಿ ಇರ್ಬೋದು, ಇಂಥ ಎಲ್ಲ ದೇವಾಲಯಗಳಿಗೆ ಧಾರಾಳವಾದಂತಹ ದಾನ ಧರ್ಮವನ್ನು ಮಾಡ್ತಾ ಇದ್ರು. ಆ ಎಲ್ಲವೂ ನಿಂತೋಯ್ತು. ಈಗ ವಿಜಯನಗರ ಸಾಮ್ರಾಜ್ಯ ತಾಳಿಕೊಟ್ಟಿದ್ರಿಂದ, ಅವನತಿ ಹೊಂದಿದ್ರಿಂದಾಗಿ, ಧಾರ್ಮಿಕ ದತ್ತಿ ನಿಂತು ಹೋಗಿದ್ರಿಂದಾಗಿ ಸಹಜವಾಗಿಯೇ ಧಾರ್ಮಿಕ ಉನ್ನತಿಗೆ ಅಡ್ಡಿ ಉಂಟಾಯಿತು ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ದಕ್ಷಿಣ ಭಾರತದ ಹಿಡಿತ ತಪ್ಪಿ ಹೋಯಿತು. ಆಗ್ಲೇ ಹೇಳಿದ ಹಾಗೆ ರಾಮರಾಯನ ಸಹೋದರ ತಿರುಮಲ ರಾಜಧಾನಿಯಲ್ಲಿದ್ದುಕೊಂಡು ಸಾಯಿ ಸುಲ್ತಾನರ ಸೈನ್ಯವನ್ನು ಎದುರಿಸಬಹುದಿತ್ತು. ಬಲಿಷ್ಠವಾದಂತಹ ಕೋಟೆ ಅದು, ಎಂಥೆಂಥ ಯುದ್ಧಗಳನ್ನು ಜಯಿಸಿದಂತ ಕೋಟೆ ಅದು. ಆದ್ರೆ ರಾಜಧಾನಿಯನ್ನು ಬಿಟ್ಟು ಆತ ಪಲಾಯನ ಮಾಡಿಬಿಟ್ಟು ಪೆನುಗೊಂಡಕ್ಕೆ ಹೋಗಿ ಚಂದ್ರಗಿರಿಯಿಂದ ಆಡಳಿತ ಮಾಡಲಿಕ್ಕೆ ಶುರು ಮಾಡಿದ. ಹಾಗಾಗಿ ಆತನಿಗೆ ಇಡೀ ದಕ್ಷಿಣ ಭಾರತದ ಮೇಲೆ ಹತೋಟಿ ಸ್ಥಾಪಿಸುವಂತಹ ಸಾಮರ್ಥ್ಯ ಇಲ್ಲದೆ ಹೋಯಿತು. ಇದರಿಂದಾಗಿ ಸಹಜವಾಗಿನೇ ದಕ್ಷಿಣ ಭಾರತದ ಮೇಲೆ ಒಂದು ರಾಜಕೀಯ ಏನು ಪರಮಾಧಿಕಾರವನ್ನ, ಸ್ವಾಮ್ಯತ್ವವನ್ನ ಸ್ಥಾಪಿಸುವಂತ ಶಕ್ತಿಯನ್ನು ಅದು ಕಳ್ಕೊಳ್ತು ಅಂತಕ್ಕಂಥದ್ದನ್ನ ಕಾಣ್ತೇವೆ. ನೆಕ್ಸ್ಟ್, ಸಾಮಂತ ರಾಜ್ಯಗಳ ಸ್ವಾತಂತ್ರ್ಯ. ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧದಿಂದ ಅವನತಿ ಹೊಂದಿದಾಗ ಅದರ ಅಧೀನದಲ್ಲಿದ್ದಂತ ಅನೇಕ ಸಾಮಂತ ಅರಸರುಗಳು, ಪಾಳೆಗಾರರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು. ಚಿತ್ರದುರ್ಗ ನಾಯಕರಿರ್ಬೋದು, ಕೆಳದಿ ನಾಯಕರಿರ್ಬೋದು, ಮೈಸೂರಿನ ಒಡೆಯರಿರ್ಬೋದು, ಆಮೇಲೆ ಸಹಜವಾಗಿನೇ ಯಲಹಂಕ ನಾಡಪ್ರಭುಗಳು, ಅವರೆಲ್ಲ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ್ರು. ವಿಜಯನಗರ ಸಾಮ್ರಾಜ್ಯ ಹೆಚ್ಚು ಕಡಿಮೆ ವಿಘಟನೆ ಆಯಿತು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಇವೆಲ್ಲ ತಾಳಿಕೋಟೆ ಯುದ್ಧದ ಪರಿಣಾಮಗಳು ಅಂತಕ್ಕಂಥ ನೋಡ್ತೇವೆ. ವಿದ್ಯಾರ್ಥಿಗಳೇ, ತಾಳಿಕೋಟೆ ಯುದ್ಧದ ಕುರಿತಾಗಿ 5 ಅಂಕದ ಪ್ರಶ್ನೆ ಕೆಲವು ಬಾರಿ ಪ್ರಶ್ನೆ ಕೇಳಿದ್ದಾರೆ ದ್ವಿತೀಯ ಪಿ ಯು ಸಿ ಪರೀಕ್ಷಾ ವಾರ್ಷಿಕ ಪರೀಕ್ಷೆಯಲ್ಲಿ ತಾಳಿಕೋಟೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಬರಬಹುದು ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಆ ದೃಷ್ಟಿಯಲ್ಲಿ ಇದನ್ನೊಂದಷ್ಟು ಮುಖ್ಯ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಅಂತಕ್ಕಂಥ ಅಂಶವನ್ನು ಹೇಳ್ತಾ, ಇದೇ ಸಂದರ್ಭದಲ್ಲಿ ವಿದೇಶಿಯರು ಕಂಡಂತೆ ವಿಜಯನಗರ, ಈ ಅಂಶಗಳನ್ನು ನಾವಿಲ್ಲಿ ಒಂದಷ್ಟು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ವಿದೇಶಿಯರು ತಮ್ಮ ಭೇಟಿ ಕೊಟ್ಟಿದ್ದಾರೆ. ಅಂಥವರಗಳಲ್ಲಿ ಇಟಲಿ ಪ್ರವಾಸಿಯಾಗಿದ್ದಂತಹ ನಿಕೋಲೋ ಕೊಂಟಿ 1420 ಒಂದನೇ ದೇವರಾಯನ ಕಾಲಕ್ಕೆ ಭೇಟಿ ಕೊಟ್ಟಿದ್ದ. ಇದ ವಿಜಯನಗರ ಅರಸು ಒಂದನೇ ದೇವರಾಯನ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ದೊರೆಯಿತ, ಸಾರಿ ವಿದೇಶಿ ಪ್ರವಾಸಿ ನಿಕೋಲೋ ಕೊಂಟಿ, ಇಟಲಿಯ ಪ್ರವಾಸಿ ಈತ. ತನ್ನ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸ್ತಾನೆ ವಿಜಯನಗರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನಾತ. ಏನು? ವಿಜಯನಗರ ಸಾಮ್ರಾಜ್ಯ ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದ ಸುರಕ್ಷಿತವಾದಂತಹ ಸ್ಥಳದಲ್ಲಿ ನೆಲೆಗೊಂಡಿದೆ. ಹಾಗೆ 60 ಮೈಲಿ ಸುತ್ತಳತೆಯನ್ನ ಹೊಂದಿರತಕ್ಕಂಥ ರಾಜಧಾನಿ ಅದಾಗಿರ್ತಕ್ಕಂಥದ್ದು ಅಂತ ಅಂಶವನ್ನು ಹೇಳ್ತಾನೆ. ಅದರ ಜೊತೆಗೆ 90,000 ಸೈನಿಕರನ್ನ ವಿಜಯನಗರ ಹೊಂದಿದೆ ಅಂತಕ್ಕಂಥ ಉಲ್ಲೇಖವನ್ನ ಮಾಡ್ತಾ ಇದ್ದಾನೆ ನಿಕೋಲೋ ಕೊಂಟಿ. ಹಾಗೆ
ಭಾರತದ ಎಲ್ಲಾ ಅರಸರಿಗಿಂತ ಬಲಿಷ್ಠನಾಗಿದ್ದಾನೆ ವಿಜಯನಗರದ ಅರಸ ಅಂತಕ್ಕಂಥ ಉಲ್ಲೇಖವನ್ನು ಮಾಡ್ತಿದ್ದಾನೆ ನಿಕೋಲೊ ಕೊಂಟಿ ಅಂತಕ್ಕಂಥದ್ದನ್ನ ಗುರುತಿಸ್ತೇವೆ. ಎರಡನೇ ವ್ಯಕ್ತಿ ಅಬ್ದುಲ್ ರಜಾಕ್. ಈತ ಎರಡನೇ ದೇವರಾಯನ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿ ವಿದೇಶಿ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್. ಸ್ನೇಹಿತರೆ, ಅಬ್ದುಲ್ ರಜಾಕ್ ವಿಜಯನಗರ ಕುರಿತು ಮುಕ್ತ ಕಂಠದಿಂದ ಹೇಳ್ತಾನೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾನೆ ಆತ. ಏನು ಅಂತಂದ್ರೆ ಅವನು ಹೇಳ್ತಾನೆ, ವಿಜಯನಗರದಂತಹ ನಗರವನ್ನ ಕಣ್ಣುಗಳು ಕಂಡಿಲ್ಲ, ಕಿವಿಗಳು ಕೇಳಿಲ್ಲ, ಇವನಂತ ರಾಜ ಇನ್ನೊಬ್ಬನಿಲ್ಲ ಅನ್ನುವಂತ ವ್ಯಾಖ್ಯಾನ ಮಾಡುವಂತ ಅಬ್ದುಲ್ ರಜಾಕ್. ವಿಜಯನಗರದ ಮಾರುಕಟ್ಟೆಗಳ ಕುರಿತು ಉಲ್ಲೇಖ ಮಾಡ್ತಾನೆ, ರಾಜಧಾನಿಯ ಸಂಪದ್ಭರಿತತೆಯ ಕುರಿತು ಉಲ್ಲೇಖ ಮಾಡ್ತಾನೆ ಹಳೆಯ ಯಾರೋ ಅಬ್ದುಲ್ ರಜಾಕ್. ಹಾಗೇನೆ ಆತ ಇಲ್ಲಿನ ರಾಜ ಬಲಿಷ್ಠನಾಗಿರ್ತಕ್ಕಂಥವನು, ಕುರಾನ್ ಮತ್ತು ಪುರಾಣ ಎರಡೂ ಉನ್ನತ ವೇದಿಕೆಯಲ್ಲಿ ಗೌರವಿಸಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಂದ್ರೆ ಧಾರ್ಮಿಕ ಸಾಮರಸ್ಯತೆ ಯಾವ ರೀತಿ ಇತ್ತು ವಿಜಯನಗರ ಅರಸರ ಕಾಲಕ್ಕೆ ಅನ್ನೋದನ್ನ ಪಾಯಿಂಟ್ ಮಾಡ್ತಾನೆ ಆತ. ಹಾಗೆ ವಿಜಯನಗರದ ಜನ ಸುಸಂಸ್ಕೃತರು, ಅವರು ಆಹಾರಕ್ಕಿಂತ ಹೆಚ್ಚು ಗುಲಾಬಿಯನ್ನು ಇಷ್ಟಪಡ್ತಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ವಿದೇಶಿ ವ್ಯಾಪಾರ ವ್ಯಾಪಕವಾಗಿ ನಡೀತದೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾನೆ. 300 ಬಂದರುಗಳಿದ್ವು ಅಂತಕ್ಕಂಥ ಅಂಶವನ್ನು ಹೇಳ್ತಾನೆ. ಭಟ್ಕಳ ಪ್ರಮುಖವಾಗಿರ್ತಕ್ಕಂಥ ಬಂದರಾಗಿತ್ತು ಅನ್ನುವಂಥ ಉಲ್ಲೇಖ ಮಾಡ್ತಾನೆ ಅಬ್ದುಲ್ ರಜಾಕ್. ಅದರ ಜೊತೆಗೆ ಆತ ಹೇಳ್ತಾನೆ ವಿಜಯನಗರ ಸಾಮ್ರಾಜ್ಯದ ಸಂಪದ್ಭರಿತತೆಯ ಕುರಿತಾದಂತ ಸೊಗಸಾದ ಪಾಯಿಂಟ್ ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ರಾಜಧಾನಿಯಲ್ಲಿ ನೆಲಮಾಳಿಗೆಗಳಿದ್ದಾವೆ, ಅಲ್ಲಿ ಚಿನ್ನದ ಗಟ್ಟಿಗಳನ್ನು ಜೋಡಿಸಿಡಲಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಹಾಗೆ ದೇವದಾಸಿಯರ ನರ್ತನೆ ತುಂಬಾ ಸೊಗಸಾಗಿತ್ತು ಅನ್ನುವಂತ ಅಂಶವನ್ನ ಆತ ಉಲ್ಲೇಖ ಮಾಡ್ತಾನೆ ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ರಾಜಧಾನಿ 7 ಸುತ್ತಿನ ಕೋಟೆಯಿಂದ ಸುತ್ತೂರಿಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಾಗೆ 12,000 ಕಾವಲುಗಾರರು ರಾಜಧಾನಿಯನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡ್ತಾನೆ. ಅರಮನೆಯ ರಕ್ಷಣೆಗೆ ಸ್ತ್ರೀಯರನ್ನ ನೇಮಕ ಮಾಡಲಾಗಿದೆ, ಮಹಿಳೆಯರು ಅರಮನೆಯ ರಕ್ಷಣೆ ಕಾವಲುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉಲ್ಲೇಖವನ್ನ ಅಬ್ದುಲ್ ರಜಾಕ್ ಮಾಡ್ತಾನೆ ಅಂತಕ್ಕಂಥದ್ದನ್ನ ಕಾಣ್ತೇವೆ. ಸೊ ಇಂಥ ವಿವರಣೆಯನ್ನ ಅಬ್ದುಲ್ ರಜಾ ಕೊಡ್ತಾನೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ನಾವು. ಹಾಗೆ ಮಹಾನವಮಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತದೆ ಅಂತಕ್ಕಂಥ ಅಂಶವನ್ನ ಆತ ಪ್ರತಿಪಾದನೆ ಮಾಡಿದ್ದಾನೆ. ನಿಕಿತಿನ್, ಈತ ರಷ್ಯಾದ ಪ್ರವಾಸಿ. 1470 ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ವಿಜಯನಗರದ ರಾಜಕೀಯ ಸಾಮಾಜಿಕ ವಿಚಾರಗಳನ್ನ ಆತ ಪ್ರಸ್ತುತಪಡಿಸ್ತಾನೆ. ಅಲ್ಲಿನ ಜನಜೀವನ, ರಾಜನ ವೈಭವ, ರಾಜಧಾನಿಯ ವೈಭವ, ಇಂತಹ 16 ವಿಚಾರಗಳನ್ನ ನಿಕಿತಿನ್ ತನ್ನ ಪ್ರವಾಸದ ವರದಿಯಲ್ಲಿ ಉಲ್ಲೇಖಿಸಿದ್ದಾನೆ ಅಂತಕ್ಕಂಥದ್ದನ್ನ ನೋಡ್ತೇವೆ ನಾವು. ಡ್ಯೂರೆಟ್ ಬ್ಯಾರ್ಬೋಸ್ 1514 ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ಈತ ದೇವರಾಯನ ಕಾಲಕ್ಕೆ. ಬ್ಯಾರ್ಬೋಸ್ 1514 ಕೃಷ್ಣದೇವರಾಯನ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿ ಕೊಟ್ಟ. ಈತ ಪೋರ್ಚುಗೀಸ್ ಪ್ರವಾಸಿ. ರಾಜಧಾನಿ ಮತ್ತು ವಿಜಯನಗರದ ಮಾರುಕಟ್ಟೆ ಕುರಿತಾದಂತ ವಿವರಣೆಯನ್ನು ನೀಡ್ತಾನೆ ಈತ. ರಾಜಧಾನಿ ಮಾರುಕಟ್ಟೆಗಳು ಹಣ್ಣು, ತರಕಾರಿ, ವಜ್ರ, ವೈಡೂರ್ಯ, ರೇಷ್ಮೆ ಇವುಗಳ ವ್ಯಾಪಕ ವ್ಯಾಪಾರವನ್ನು ಮಾಡ್ತಕ್ಕಂಥ ಕೇಂದ್ರವಾಗಿದೆ ಅನ್ನುವಂಥ ಅಂಶವನ್ನು ಪ್ರತಿಪಾದನೆ ಮಾಡ್ತಾನೆ. ಹಾಗೆ ರಾಜ ಮಂತ್ರಾಲೋಚನೆ ಮಾಡುವ ಮೂಲಕವಾಗಿ ತೀರ್ಮಾನಗಳನ್ನು ಕೈಕೊಳ್ತಾನೆ ಅನ್ನುವಂಥ ಉಲ್ಲೇಖ ಮಾಡ್ತಾನೆ ಬ್ಯಾರ್ಬೋಸ್. ಜೊತೆಗೆ ಇದೇ ಬ್ಯಾರ್ಬೋಸ್ ತನ್ನ ಪ್ರವಾಸ ವರದಿಯಲ್ಲಿ ಉಲ್ಲೇಖಿಸುವ ಹಾಗೆ ಆತ ಕೆಲವು ಪ್ರಮುಖವಾದಂತಹ ಅಂಶಗಳನ್ನ ಪಟ್ಟಿ ಮಾಡ್ತಾ ಅವನು ಹೇಳುವಂತ ಅಂಶ,
ರಾಜನ ಅರಮನೆಯ ಒಂದು ಭಾಗ ದಂತದಿಂದ ಕೂಡಿತ್ತು ಅಂತಕ್ಕಂಥದ್ದನ್ನ, ಸಂಪತ್ತಿನ ಕೂಡಿರ್ತಕ್ಕಂಥದ್ದು ಅದು ದಂತದಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡ್ತಾನೆ. ಹಾಗೆ ಡೆಕ್ಕನ್ ಸುಲ್ತಾನರಿಗೂ ಮತ್ತು ಒರಿಸ್ಸಾದ ಗಜಪತಿಗಳ ಜೊತೆಗೂ ಆಗಾಗ ಯುದ್ಧಗಳು ವಿಜಯನಗರದ ಜೊತೆ ಯುದ್ಧಗಳು ನಡೆದಿದ್ದವು ಅಂತಕ್ಕಂಥ ಅಂಶವನ್ನ ಇಲ್ಲಿ ಬ್ಯಾರ್ಬೋಸ್ ಪ್ರತಿಪಾದನೆ ಮಾಡತಕ್ಕಂಥದ್ದನ್ನ ಗುರುತಿಸ್ತೇವೆ ಅನ್ನುವಂಥದ್ದು. ನೆಕ್ಸ್ಟ್ ಡೊಮಿಂಗೋ ಪಯಾಸ್ 1520 ಕೃಷ್ಣದೇವರಾಯನ ಕಾಲಕ್ಕೆ ಈತನು ಕೂಡ ಭೇಟಿ ಕೊಟ್ಟಿದ್ದ. ಡೊಮಿಂಗೋ ಪಯಾಸ್ ತಮ್ಮ ಪ್ರವಾಸದ ವರದಿಯಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿದ್ದ ಈತ ಅಂದಿನ ರಾಜಕೀಯ ಚಿತ್ರಣವನ್ನು ಕೊಡ್ತಾ ಇದ್ದಾನೆ, ಸಾಮಾಜಿಕ ಚಿತ್ರಣಗಳನ್ನು ಕೊಡ್ತಾನೆ, ಹಾಗೆ ಕೃಷ್ಣದೇವರಾಯನ ವ್ಯಕ್ತಿತ್ವದ ಕುರಿತು ಉಲ್ಲೇಖ ಮಾಡ್ತಾನೆ ಈತ. ರಾಯ ತುಂಬಾ ಬಲಿಷ್ಠನಾದಂತ ರಾಜ, ಅವನು ಅರಮನೆಯನ್ನ ಅಂಧವಾಗಿ ನಿರ್ಮಿಸಲಾಗಿತ್ತು ಅಂತಕ್ಕಂಥದ್ದನ್ನು ಗೊತ್ತಿಸ್ತಾನೆ, ಅದು ದಂತದಿಂದ ಕೂಡಿತು ಅನ್ನುವಂತ ಉಲ್ಲೇಖ ಮಾಡ್ತಾನೆ ಅಂತಕ್ಕಂಥದ್ದನ್ನು ಕಾಣ್ತೇವೆ. ರಾಯನಿಗೆ 12 ಜನ ರಾಣಿಯರಿದ್ರು ಅಂತಕ್ಕಂಥ ಅಂಶವನ್ನ ಆತ ಪ್ರತಿಪಾದನೆ ಮಾಡ್ತಾನೆ. ಹಾಗೇನೆ ಕೃಷ್ಣದೇವರಾಯ ಮಧ್ಯಮ ಎತ್ತರದ ಎಣ್ಣೆಗಂಪಿನ ಸ್ಪರದ್ರೂಪಿಯಾದಂತ ವ್ಯಕ್ತಿ ಅಂತಕ್ಕಂಥ ಉಲ್ಲೇಖ ಮಾಡಿ ಆತನ ಮುಖದ ಮೇಲೆ ಸಿಡುಬಿನ ಕಲೆಗಳಿದ್ದಾವೆ ಅನ್ನುವಂಥ ಪಾಯಿಂಟ್ ಅನ್ನು ಆತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸ್ತೇವೆ ಅಂತಕ್ಕಂಥದ್ದು. ಹಾಗೆ ದೇವದಾಸಿ ನರ್ತನ ತುಂಬಾ ಸೊಗಸಾಗಿತ್ತು ಅಂತಕ್ಕಂಥ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ರಾಯನ ಕಾಲಕ್ಕೆ ಬಹುತೇಕವಾಗಿ ಆತ ಒಂದು ಪಾಯಿಂಟ್ ಅನ್ನು ಮಾಡ್ತಾನೆ, ವಿಜಯನಗರ ಸಾಮ್ರಾಜ್ಯವನ್ನ ರಾಜಧಾನಿಯನ್ನು ಕಂಡಿರ್ತಕ್ಕಂಥ ಆತ ಹೇಳ್ತಾನೆ, ರೋಮ್ ಸಾಮ್ರಾಜ್ಯದ ವೈಭವವನ್ನ ಮರೆಮಾಚುವಂತಿತ್ತು ವಿಜಯನಗರದ ವೈಭವ ಅಂತಕ್ಕಂಥ ಅಂಶವನ್ನು ಆತ ಪ್ರತಿಪಾದನೆ ಮಾಡ್ತಾನೆ. ಹಾಗೆ ರೋಮ್ ನಗರದಷ್ಟು ದೊಡ್ಡ ನಗರ ವಿಜಯನಗರ ಅಂತಕ್ಕಂಥ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ ನಾವು. ಡೊಮಿಂಗೋ ಪಯಾಸ್ ಕೊಡ್ತಕ್ಕಂಥ ವಿವರಣೆ ಹೀಗೆ. ನೆಕ್ಸ್ಟ್ ನ್ಯೂನೀಸ್, ಈತ ಕೂಡ ಪೋರ್ಚುಗೀಸ್ ಪ್ರವಾಸಿ, ಅಚ್ಯುತ ರಾಯನ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ. ನ್ಯೂನೀಸ್ ಪೋರ್ಚುಗೀಸ್ ಪ್ರವಾಸಿಯಾಗಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಈತ ಒಂದು ಪ್ರವಾಸ ಕಥನ ಉದ್ಗ್ರಂಥವನ್ನು 23 ಅಧ್ಯಾಯಗಳ ಉದ್ಗ್ರಂಥವನ್ನು ಬರೆದಿದ್ದಾನೆ. ಅದು ವಿಜಯನಗರದ ರಾಜಕೀಯ ಇತಿಹಾಸವನ್ನು ತಿಳೋದಕ್ಕೆ ಈತನ ಈತನ ಪ್ರವಾಸ ಕಥನ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತದೆ. ಅಂದ್ರೆ ಸಂಗಮ ವಂಶದಿಂದ ಹಿಡಿದು ತುಳು ವಂಶದ ಅಚ್ಯುತರಾಯನವರೆಗಿನ ರಾಜಕೀಯ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ನ್ಯೂನೀಸ್ ಬರಹಗಳು. ಹಾಗೆ ಮಹಾನವಮಿ ಉತ್ಸವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಈತ ಇಲ್ಲಿನ ರಾಜ ಧಾರ್ಮಿಕ ವೈಶಾಲ್ಯತೆ ಉಳ್ಳವನಾಗಿದ್ದಾನೆ ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡ್ತಾನೆ. ಹಾಗೆ ಮಹಾನವಮಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಅಲ್ಲಿ ಒಂದು ಪಾಯಿಂಟ್ ಮಾಡ್ತಾನೆ ಆತ ಏನು ಅಂತಂದ್ರೆ, 10ನೇ ದಿನ ವಿಜಯದಶಮಿಯ 10ನೇ ದಿನ ಬಲಿ ಕೊಡುವಂತ ಪದ್ಧತಿಯನ್ನ 25 ಕೋಣಗಳನ್ನ 4,500 ಕುರಿಗಳನ್ನ ಬಲಿ ಕೊಡಲಾಗುತ್ತಿತ್ತು ಅನ್ನುವಂತ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ ಯಾರು, ನ್ಯೂನೀಜ್. ಸೊ ಫ್ರೆಡ್ರಿಕ್ ಸೀಸರ್ಸ್ ಈತ ಇಟಲಿಯ ಪ್ರವಾಸಿ ಫ್ರೆಡ್ರಿಕ್ ಸೀಸರ್. ತಾಳಿಕೋಟೆ ಯುದ್ಧ ಮುಗಿದ ಮೇಲೆ ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿ ಈತ. ಬಾಹುಮನಿ ಮತ್ತು ತಾಳಿಕೋಟೆ ಎರಡನ್ನೂ ಸಂದರ್ಶನ ಮಾಡ್ತಾನೆ ಈತ. ಈತನೇ ವಿವರಣೆ ಕೊಡುವಂಥದ್ದು, ತಾಳಿಕೋಟೆ ಯುದ್ಧ ನಂತರ ರಾಜಧಾನಿ ತನ್ನ ವೈಭವವನ್ನು ಕಳ್ಕೊಂಡಿತ್ತು, ಅದು ಅಲ್ಲಿ ಮಾನವರು ವಾಸಿಸುತ್ತಿರಲಿಲ್ಲ, ಕಾಡು ಪ್ರಾಣಿಗಳ ಆವಾಸ ಸ್ಥಳವಾಗಿತ್ತು, ಹದ್ದು ಕಾಗೆ ನರಿ ಕಾಗೆಗಳ ಗಿಡಗಂಟೆಗಳಿಂದ ಕೂಡಿರ್ತಕ್ಕಂಥ ಹಾಳು ಹಂಪೆ ಕೊಂಪೆಯಾಗಿತ್ತು ಅಂತಕ್ಕಂಥ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ ಫ್ರೆಡ್ರಿಕ್ ಸೀಸರ್. ಸೊ ಈ ರೀತಿಯಾಗಿ ವಿದೇಶಿ ಬರಹಗಾರರು ತಮ್ಮ ವಿವರಣೆಯನ್ನು ಕೊಡ್ತಾ ಇದ್ದಾರೆ ವಿಜಯನಗರದ ಇತಿಹಾಸ ತಿಳಿಯೋದಕ್ಕೆ, ಅಂದಿನ ಚಿತ್ರಣವನ್ನು ಪಡೆಯೋದಕ್ಕೆ ನಮಗೆ ಸಾಕಷ್ಟು ನೆರವನ್ನ ಈ ಪ್ರವಾಸಿಗರ ವರದಿಗಳು ನಮಗೆ ಒದಗಿಸಿ ಕೊಡ್ತವೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ತಾಳಿಕೋಟೆ ಯುದ್ಧದ ಕುರಿತಾದಂತ 5 ಮಾರ್ಕ್ಸಿನ ಪ್ರಶ್ನೆ, ಇದನ್ನು ಕೂಡ ಕೆಲವು ರೇರ್ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾನೆ. ವಿದೇಶಿ
ಪ್ರವಾಸಿಗರ ವರದಿಯನ್ನು ಕುರಿತು ಟಿಪ್ಪಣಿ ಮಾಡಿ ಅಂತಕ್ಕಂಥದ್ದು ಅಪರೂಪಕ್ಕೆ. ಇದು ಮಾತ್ರ ಸಾಕಷ್ಟಾರೆ ತಾಳಿಕೋಟೆ ಇದರ ಕುರಿತಾಗಿ ಸಾಕಷ್ಟಾರೆ ಬಂದಿದೆ ಅಂತಕ್ಕಂಥದ್ದನ್ನು ಗುರುತಿಸೋಣ. ನೆಕ್ಸ್ಟ್ ಯೂನಿಟ್ ಅನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಅಂತಕ್ಕಂಥ